ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್ ಏನ್ ಟು ಡೇಟ್ಸ್ ಕ್ಲಾಸ್ ವಿ ಆರ್ ಗೊಯಿಂಗ್ ಟು ಲರ್ನ್ ಎಸ್ ಎಸ್ ಎಲ್ ಸಿ ಟಾಪರ್ಸ್ ಆನ್ಸರ್ ಸೀಟ್ ಪ್ರೆಸೆಂಟೆಡ್ ಬೈ ಹುಡುಗೆ ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಇವತ್ತಿನ ತರಗತಿಯ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿ ನಾವು ಎಸ್ ಎಸ್ ಎಲ್ಸಿಯಲ್ಲಿ ಕರ್ನಾಟಕಕ್ಕೆ ಪ್ರಥಮ ಸ್ಥಾನವನ್ನು ಪ್ರಥಮ ರ್ಯಾಂಕನ್ನು ಪಡ್ಕೊಳೋಂಥ ವಿದ್ಯಾರ್ಥಿನಿಯ ಒಂದು ಆನ್ಸರ್ ಸೀಟನ್ನು ನೋಡೋಣ ಇವತ್ತಿನ ವಿಷಯ ಹಿಂದಿ ತೃತೀಯ ಭಾಷೆ ಹಿಂದಿ ಈಗಾಗಲೇ ಹಿಂದಿನ ವಿಡಿಯೋಲಿ ನಾನು ಕನ್ನಡ ಇಂಗ್ಲೀಷ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಟಾಪರ್ಸ್ ಆನ್ಸರ್ ಶೀಟನ್ನು ಪಬ್ಲಿಷ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಸೊ ಆ ಎಲ್ಲ ವಿಡಿಯೋಗಳನ್ನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಶ್ರುತಿ ಪಾಟೀಲ್ ಅವರ ಒಂದು ಹಿಂದಿ ಆನ್ಸರ್ ಶೀಟ್ ಅವರ ರಿಜಿಸ್ಟರ್ ನಂಬರನ್ನು ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ ಸೊ ಸಬ್ಜೆಕ್ಟ್ ಹಿಂದಿ ಇದೆ ಸೊ ಹಿಂದಿಯಲ್ಲಿ ಅವರು ಎಷ್ಟು ಅಂಕ ಪಡ್ಕೊಂಡು ಎಂಬತ್ತಕ್ಕೆ ಎಂಬತ್ತು ಅಂಕವನ್ನು ಪಡ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಸೊ ಅವರು ಆನ್ಸರ್ ಸೀಟ್ಗಳಲ್ಲಿ ಆನ್ಸರ್ಗಳನ್ನು ಯಾವ ಥರ ಬರೆದಿದ್ದಾರೆ ಸೊ ಯಾವ ಥರ ನೀಟ್ನೆಸ್ ಅನ್ನು ಮೇಂಟೈನ್ ಮಾಡಿದ್ದಾರೆ ಸೊ ಎಂಬತ್ತಕ್ಕೆ ಎಂಬತ್ತು ಅಂಕಗಳ ಬರಲು ಕಾರಣವೇನು ನಾವು ಯಾವ ಥರ ಪ್ರಿಪೇರ್ ಆಗಬೇಕು ಅನ್ನೋದು ಈ ವಿಡಿಯೋದಿಂದ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಿ ಕ್ವಶನ್ ಪೇಪರ್ ಜೊತೆಗೆ ಆನ್ಸರ್ ಸೀಟನ್ನು ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋವನ್ನು ಕೊನೆವರೆಗೂ ನೋಡಿ ಈಗಾಗಲೇ ಶ್ರುತಿ ಪಾಟೀಲ್ ಅವರ ಬಗ್ಗೆ ನಿಮಗೆಲ್ಲ ಪರಿಚಯ ಇದೆ ಅನ್ಕೋತೀನಿ ಇಲ್ಲಿ ಫೋಟೋದಲ್ಲಿ ನೋಡ್ತೀರಾ ಇವರು ಶ್ರುತಿ ಪಾಟೀಲ್ ಇವರು ಗೋಕಾಕ್ ತಾಲೂಕಿನ ಘಟಪ್ರಭಾ ಕೆ ಆರ್ ಹುಕ್ಕೇರಿ ಶಾಲೆಯ ವಿದ್ಯಾರ್ಥಿನಿಯವರು ಇವರು ಕನ್ನಡ ಮಾಧ್ಯಮದ ವಿಭಾಗದಲ್ಲಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದು ಪೈಕಿ ಆರುನೂರ ಇಪ್ಪತ್ತ್ಮೂರು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ ಈಗಾಗಲೇ ನಾವು ನೋಡ್ಕೊಂಡಿದ್ವಿ ಹೌದಾ ಸೊ ಈಗ ನಾವು ಅನ್ಸರ್ಸಿಟ್ಟು ನೋಡೋಕ್ಕಿಂತ ಮುಂಚೆ ಹಾಗೆ ಅದರ ಜೊತೆಗೆ ನಾವು ಕ್ವಶನ್ ಪೇಪರ್ ನೋಡೋಣ ಸೊ ಇಲ್ಲಿ ಕ್ವೆಶನ್ ಪೇಪರನ್ನು ಕೂಡ ನೀವು ಕಾಣ್ತಾ ಇದ್ದೀರ ಐ ವಿಲ್ ಸಿ ದಟ್ ಕ್ವಶನ್ ಪೇಪರ್ ನೋಡಿ ಇಲ್ಲಿ ಸಿ ಸಿ ಆರ್ ಆರ್ ಮತ್ತು ಸಿ ಸಿ ಆರ್ ಎಫ್ ಇದೆ ತೃತೀಯ ಭಾಷೆ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ನೇರವಾಗಿ ನಾವು ಕ್ವಶನನ್ನು ನೋಡ್ತಾ ಇದೀವಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿವೆ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಲಿಫಾಫಾ ಶಬ್ದ ಕ ಬಹುವಚನ ರೂಪ್ ಕ್ಯಾ ಹೇ ಅಂತ ಇದೆ ಸೊ ಅದಕ್ಕೆ ಶ್ರುತಿ ಪಾಟೀಲ್ ಅವರ ಉತ್ತರ ಏನು ಬರೆದಿತ್ತು ಅಂದರೆ ಲಿಫಾಫಾ ಅಂತಕ್ಕಂಥದ್ದು ಬಹುವಚನ ರೂಪ ಏನು ಬರ್ತಿದೆ ಅಂತ ನೋಡಿ ಇಲ್ಲಿ ಲಿಫಾಫೆ ಅಂತ ಉತ್ತರವನ್ನು ಬರೆದಿದ್ದಾರೆ ಹೌದಾ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀವಿ ನಿಮ್ಮ ಲಿಖಿತೊಮ್ಮೆ ಸೇ ಸ್ತ್ರೀಲಿಂಗ ಶಬ್ದ ಹೈ ಇದರಲ್ಲಿ ಸ್ತ್ರೀಲಿಂಗ ಶಬ್ದ ಯಾವುದು ಅಂತ ಇಲ್ಲಿ ಆಪ್ಷನ್ಸ್ ಕೂಡ ಕಾಣ್ತಾ ಇದ್ದೀವಿ ಮೋ ಮೋರ್ ಮೋಷಿನಿ ಮೋಷನಿ ಮೊಷಿನಿ ಅಥವಾ ಮೋರನಿ ಅಂತಿದೆ ಗೊತ್ತಾಗ್ತಾ ಇಲ್ಲ ಇದು ನೋಡಬೇಕು ಇಲ್ಲಿ ಇಲ್ಲಿ ನೋಡೋಕೆ ಗೊತ್ತಾಗ್ತದೆ ಮೋರನಿ ಮೋರನಿ ಇಸ್ ದ ಅದು ಸ್ತ್ರೀಲಿಂಗ ಅಂತ ಗೊತ್ತಾಗ್ತಾ ಇದೆ ಥರ್ಡ್ ನೋಡಿ ಬೇಚನ ಬೇಚನ ಶಬ್ದಕ ವಿಮ್ ವಿಲೋಮ್ ರೂಪ್ ಬೇಚನ ಶಬ್ದಕ ವಿಲೋಮ್ ರೂಪ್ ಹೈ ಅಂತ ಇದೆ ಸೊ ಈ ಥರ್ಡ್ ಪ್ರಶ್ನೆಯ ಉತ್ತರ ಏನು ಬರ್ತದೆ ಅಂದರೆ ಖರೀದನ ಬೆಚ್ಚನ ಇದು ಖರೀದನ ಅಂತ ಬರೆದಿದ್ದಾರೆ ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಫೋರ್ತ್ ಕ್ವೆಶನ್ ಲಗ್ನ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾ ರೂಪ ಹೈ ಅಂತ ಇಲ್ಲಿ ನಾಲ್ಕು ಆಪ್ಷನ್ಸ್ ಕೂಡ ನೋಡ್ತಾ ಇದ್ದಾರೆ ಸೊ ಅದರ ಉತ್ತರ ಲಗ್ನ ಅಂತ ಇದೆ ಸೊ ಇಲ್ಲಿ ಹೀಗೆ ಉತ್ತರವನ್ನು ನೋಡ್ತಾ ಹೋಗಿರಿ ಅಲ್ಪ ವಿರಾಮ ದೇಶ ವಿದೇಶ ಮೇ ಗುಣ್ ಈ ಥರ ಎಲ್ಲ ಉತ್ತರವನ್ನು ಬರೆದಿದ್ದನ್ನು ಕಾಣ್ತಾ ಇದ್ದೀವಿ ಸೊ ಇಲ್ಲಿ ಮತ್ತೆ ಮೇನ್ ಕ್ವೆಶನ್ ನಂಬರ್ ಚೇಂಜ್ ಆಗ್ತಾ ಇದೆ ಸೊ ಮೇನ್ ಕ್ವೆಶನ್ ನಂಬರ್ ಟೂ ಅಲ್ಲಿ ಇರ್ತಕ್ಕಂಥ ಒಂದು ಸಂಬಂಧ ಒಂದು ಸೂಚಿಸ್ತಕ್ಕಂಥ ಪದಗಳನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ನೋಡಿ ಇಲ್ಲಿ ಮೇನ್ ಕ್ವೆಶನ್ ನಂಬರ್ ಟು ನಿಮ್ಮ ಲಿಖಿತ ಪ್ರಥಮ ನಿಮ್ಮ ಲಿಖಿ ಲಿಖಿತ ಪ್ರಥಮ ದೋ ದೋ ಶಬ್ದೆ ಸೂಚಿತ ಸಂಬಂಧಕ್ಕೆ ಅನುಸಾರ ತಿಸರೆ ಶಬ್ದಕ ಸಂಬಂಧಿತ ಶಬ್ದ ಲಿಖಿ ಅಂತ ಇದೆ ಇಲ್ಲಿ ಕೂಡ ನಾಲ್ಕು ಪ್ರಶ್ನೆಗಳನ್ನು ಕಾಣ್ತಾ ಇದ್ದೀವಿ ಮೇಜರ್ ಕುಂಬಾರ್ ಅಂತಿದೆ ಕರ್ನಲ್ ಅಂತಕ್ಕಂಥ ಉತ್ತರ ಏನು ಬರೆದಿದ್ದಾರೆ ಅಂತ ನೋಡ್ತಾ ಹೋಗೋಣ ಈಗ ಕರ್ನಲ್ ಅಂದರೆ ಖುಲ್ಲರ್ ಅಂತ ಇಲ್ಲಿ ಬರೆದನ್ನು ನಾವು ಕಾಣ್ತಾ ಇದ್ದೀವಿ ಸೊ ನನಗೆ ನೇರವಾಗಿ ಏನು ಮಾಡ್ತಾ ಇದ್ದರೆ ಕ್ವಶನ್ ಪೇಪರನ್ನು ತೋರಿಸ್ತಾ ಹೋಗ್ತೀನಿ ಅವರ ಆನ್ಸರ್ ಸೀಟನ್ನು ನೀವು ಉತ್ತರವನ್ನು ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ ನೋಡ್ತಾ ಹೋಗ್ಬೋದು ಇಲ್ಲಿ ನೋಡಿ ಒಂದೊಂದು ಉತ್ತರದ ಮಧ್ಯೆ ಒಂದೊಂದು ಲೈನನ್ನು ಗ್ಯಾಪ್ ಕೊಟ್ಟಿದ್ದಾರೆ ಇದು ನಮ್ಮ ಆನ್ಸರ್ ಸೀಟನ್ನು ನೀಟಾಗಿ ಕಾಣಲಿಕ್ಕೆ ಕೂಡ ಸಹಾಯ ಆಗುತ್ತೆ ಅಂತ ನಾವು ನೋಡ್ಬೋದು ಮುಂದೆ ಮೇನ್ ಕ್ವಶನ್ ಮತ್ತು ಥರ್ಡಲ್ಲಿ ಇದು ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಸೊ ಒಂದು ಅಂಕದ ಪ್ರಶ್ನೆಯಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದರವರೆಗೆ ಯಾವುದು ತಪ್ಪುಗಳು ಬಾಗಿಲ್ಲ ಫುಲ್ ಅಂಕ ಸ್ಕೋರ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ಹದಿನಾರನೇ ಅಂಕ್ ಪ್ರಶ್ನೆಗೆ ಸ್ವಲ್ಪ ಏನೋ ಎಡ್ವರ್ಟ್ ಆಗಿರ್ಬೋದು ಅನ್ಕೋತೀನಿ ಇದು ಬಿಟ್ ಬಿಟ್ಟಿದ್ದಾರೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆಗೆ ಇದು ಎರಡು ಅಂಕದ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಬರೆದಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಸೊ ನಾನು ವಿಡಿಯೋನ ಹಾಗೆ ಮೂವ್ ಮಾಡ್ತಾ ಹೋಗ್ತೀನಿ ಪೇಜನ್ನು ಸೊ ನೀವು ಯಾವ ಪ್ರಶ್ನೆಗೆ ಯಾವ ಉತ್ತರ ಬೇಕೋ ಆ ಪ್ರಶ್ನೆಯನ್ನು ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ನೋಡ್ಬೋದು ಇಲ್ಲಿ ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ನೋಡ್ತಾ ಇದ್ದೀವಿ ಹೌದಾ ಪ್ರತಿಯೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗೆ ಅವರು ಅಂಡರ್ಲೈನ್ ಮಾಡಿದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ತನೇ ಪ್ರಶ್ನೆ ಕೂಡ ಅದೇ ಥರ ಅವ್ರು ಬಳ್ದು ಏನು ಮಾಡಿದರೆ ಒಂದೊಂದು ಲೈನನ್ನು ಗ್ಯಾಪ್ ಕೊಟ್ಟಿದ್ದಾರೆ ಜೊತೆಗೆ ಆ ಮೇನ್ ಆನ್ಸರ್ಗೆ ಹೈಲೈಟನ್ನು ಅಂಡರ್ಲೈನ್ ಮಾಡೋ ಮೂಲಕ ಹೈಲೈಟನ್ನು ಮಾಡೋದು ಕೂಡ ನಾವು ಕಾಣ್ತಾ ಇದ್ದೀವಿ ಇಪ್ಪತ್ತೊಂದನೇ ಪ್ರಶ್ನೆ ಕೂಡ ನೋಡ್ತಾ ಹೋಗಿ ಆಮೇಲೆ ಇಪ್ಪತ್ತು ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಉತ್ತರವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಪ್ಪತ್ತ್ಮೂರನೇ ಪ್ರಶ್ನೆ ನೋಡಿ ಹಾಗೆ ಇಪ್ಪತ್ತ್ನಾಲ್ಕು ಮುಂದೆ ಕ್ವೆಶನ್ ನಂಬರ್ ಚೇಂಜ್ ಆಗ್ತದೆ ಕ್ವೆಶನ್ ನಂಬರ್ ಫೈವ್ ಆಗ್ತದೆ ಸೊ ಇಲ್ಲಿ ನೀವು ಕ್ವೆಶನ್ ಪೇಪರ್ ಕೂಡ ನೋಡ್ತಾ ಇದ್ದರೆ ನಾನು ಸ್ಲೋ ಆಗಿ ಮೂವ್ ಮಾಡ್ತಾ ಇರ್ತೀನಿ ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ನೋಡ್ಬೋದು ಈ ಮೇನ್ ಕ್ವಶನ್ ನಂಬರ್ ಥರ್ಡ್ ಇದೆ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿವೆ ಹದಿಮೂರು ಹದಿನಾಲ್ಕು ಹದಿನೈದು ಮತ್ತು ಹದಿನಾರು ಈ ಪ್ರಶ್ನೆಗಳನ್ನ ನೋಡ್ತಾ ಹೋಗಿ ಈ ಪ್ರಶ್ನೆಗಳನ್ನ ಕೂಡ ನೀವು ನೋಟ್ಬುಕ್ಕಲ್ಲಿ ನೀಟಾಗಿ ಬರ್ಕೊಳ್ಳಿ ಈ ಪ್ರಶ್ನೆಗೆ ಉತ್ತರವನ್ನು ಕೂಡ ಅವರು ಏನು ಬರ್ತಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ವೀಡಿಯೋನ ಸ್ಟಾಪ್ ಮಾಡ್ತಾ ಬರ್ಕೊಳ್ಳಿ ನೆಕ್ಸ್ಟ್ ಮೇನ್ ಕ್ವೇಶನ್ ನಂಬರ್ ಫೋರಲ್ಲಿ ಎರಡು ಅಂಕದ ಎಂಟು ಪ್ರಶ್ನೆಗಳಿವೆ ಹದಿನೇಳರಿಂದ ಇಪ್ಪತ್ತು ನಾಲ್ಕು ಇಪ್ಪತ್ನಾಲ್ಕರವರೆಗೆ ಇವು ಇವೆಲ್ಲ ಎರಡು ಅಂಕದ ಪ್ರಶ್ನೆಗಳಿವೆ ಈ ನೆಕ್ಸ್ಟ್ ಮೇನ್ ಕ್ವೆಶನ್ ಫೈ ಏನಿದೆ ಇದು ಮೂರು ಅಂಕದ ಪ್ರಶ್ನೆಗಳಿವೆ ಒಟ್ಟು ಒಂಬತ್ತು ಪ್ರಶ್ನೆಗಳಿರುತ್ತೆ ಸೊ ಒಂಬತ್ತು ಪ್ರಶ್ನೆಗಳು ಕೂಡ ನೀವು ಇಲ್ಲಿ ನೀಟಾಗಿ ಬರ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಇವು ಬರ್ಕೊಂಡ್ರೆ ಏನಾಗುತ್ತೆ ನಿಮಗೆ ಮುಂದೆ ಎಕ್ಸಾಮ್ಗಳಲ್ಲಿ ಇದರಲ್ಲಿ ಯಾವುದಾದ್ರೂ ಕೆಲವೊಂದು ಪ್ರಶ್ನೆಗಳು ಕೂಡ ರಿಪೀಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಇಲ್ಲಿ ಈ ಮೂವತ್ತೆರಡರವರೆಗಿನ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ಥರ ಬರೆದಿದ್ದಾರೆ ಅಂತ ನಾನು ಪೇಜನ್ನು ಹಾಗೆ ಮೂವ್ ಮಾಡ್ತಾ ಇರ್ತೀನಿ ಸ್ಲೋವಾಗಿ ಸೊ ನೀವು ಇವುಗಳನ್ನು ಓದ್ಕೋಬೋದು ಸೊ ನಿಮಗೆ ಸ್ಪೀಡ್ ಅನ್ನಿಸ್ತೀನಿ ವೀಡಿಯೋನ ಸ್ಟಾಪ್ ಮಾಡ್ತಾ ಮಾಡ್ತಾ ನೋಡಿ ಪಾಸ್ ಇದ್ರಿ ಹಾಗೆ ಇಪ್ಪತ್ತಾರನೇ ಇದೆ ಆನ್ಸರ್ ನೋಡಿ ಇದು ಇಪ್ಪತ್ತೇಳನೇ ಪ್ರಶ್ನೆಯ ಉತ್ತರ ಇಪ್ಪತ್ತೆಂಟನೇ ಪ್ರಶ್ನೆ ಉತ್ತರವನ್ನು ನೋಡಿ ಅವ್ರು ಯಾವ ಥರ ಬರೆದಿದ್ದಾರೆ ಅಂತಕ್ಕಂಥ ಮೆಥಡ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಈಗಾಗಲೇ ಎಲ್ಲ ಪ್ರಶ್ನೆಗಳ ಉತ್ತರ ನಿಮಗೆ ಗೊತ್ತಿರುತ್ತೆ ನೀವು ಎಲ್ಲ ಪಾಠಗಳು ಕಲ್ತಿರ್ತೀರ ಸೊ ಯಾವುದೋ ಉತ್ತರ ನಿಮ್ಗೆ ಗೊತ್ತಿರಲ್ವೋ ಆ ಇದು ಈ ಉತ್ತರವನ್ನು ಬರ್ಕೊಂಡು ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇದು ಮೂವತ್ತನೇ ಪ್ರಶ್ನೆ ಉತ್ತರ ನೋಡಿ ಇವೆಲ್ಲ ಮೂರು ಅಂಕದ ಪ್ರಶ್ನೆಗಳಿವೆ ಹೀಗಾಗಿ ಸ್ವಲ್ಪ ದೀರ್ಘವಾಗಿ ಉತ್ತರವನ್ನು ಬರೆದನ್ನು ಕೂಡ ನಾವಿಲ್ಲಿ ಕಾಣ್ತಾ ಇದ್ದೀವಿ ಮೂವತ್ತೊಂದನೇ ಪ್ರಶ್ನೆ ಮುಗೀತೀಗ ನೋಡ್ತಾ ಇದ್ರಲ್ಲಿ ಎಲ್ಲ ಹೈಲೈಟನ್ನು ಮಾಡಿದ ಮಾಡಿದ್ದನ್ನು ಕೂಡ ಕಾಣ್ತೀವಿ ಸೊ ಪ್ರತಿಯೊಂದು ಪ್ರಶ್ನೆಗಳ ಆನ್ಸರ್ ಮುಗಿದ ನಂತರ ಒಂದೊಂದು ಲೈನನ್ನು ಕೂಡ ಅವರು ಆ ಗ್ಯಾಪ್ ಕೊಟ್ಟಿದ್ದನ್ನು ಕೊ ನೋಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ಇಲ್ಲಿ ಮೂವತ್ತ್ ಮೂರನೇ ಪದ ಏನಿದೆ ಅದು ಒಂದು ಭಾಷಾಂತರ ಇರುತ್ತೆ ಅಂದರೆ ಹಿಂದಿಯಿಂದ ಇದ್ದುದನ್ನು ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ಭಾಷಾಂತರ ಮಾಡಬೇಕಾಗಿದೆ ಶನಿಗ್ರಹದ ಅತ್ಯಂತ ದೊಡ್ಡ ಉಪಗ್ರಹ ಟೈಟನ್ ಆಗಿದೆ ಇದು ನಮ್ಮ ಚಂದ್ರನಿಗಿಂತ ದೊಡ್ಡದಾಗಿದೆ ಇದರ ವ್ಯಾಸವು ಐದು ಸಾವಿರದ ಒಂದು ಐವತ್ತು ಕಿಲೋಮೀಟರ್ ಇದೆ ಅಂತ ಇಲ್ಲಿ ಒಂದು ಮೂವತ್ತ್ ಪ್ರಶ್ನೆ ನೋಡ್ತಾ ಇದ್ವಿ ಆ ಉತ್ತರ ನೋಡ್ತಾ ಇದ್ವಿ ಸೊ ಇಲ್ಲಿ ಮೂವತ್ತ್ ಪ್ರಶ್ನೆ ಪ್ರಶ್ನೆಯ ಉತ್ತರವನ್ನು ನೀವು ಕೂಡ ಇಲ್ಲಿ ಪ್ರಶ್ನೆ ಉತ್ತರ ನೋಡಿ ನೋಡ್ಬೋದು ಇಲ್ಲ ಇಲ್ಲಿ ಕೊಟ್ಟಿದ್ದಾರೆ ಇದು ಏನು ಮಾಡಬೇಕಂದ್ರೆ ಇದೆ ಕನ್ನಡ ಅನುವಾದ ಇದೆ ನೆಕ್ಸ್ಟ್ ಮೇನ್ ಕ್ವೆಶನ್ ನಂಬರ್ ಸಿಕ್ಸ್ ನೋಡಿ ಇಲ್ಲಿ ಇಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿರುತ್ತೆ ಇಲ್ಲಿ ನಿಮಗೆ ಚಾಯ್ಸ್ ಕೂಡ ಇರುತ್ತೆ ಯಾವುದಾದ್ರೂ ಒಂದು ಬರಿಬೋದು ಗಿಲ್ಲುಕೆ ಅಂತಿಮ್ ದಿನೋಕ ವರ್ಣನ್ ಅಂತ ಇದೆ ಅಥವಾ ಒಂದು ಕೂಡ ಕೊಟ್ಟಿದರೆ ಗಿಲ್ಲುಕೆ ಕ್ರಿಯಾಕಲಾಪಕ್ಕೆ ಬಾರೆಮೆ ಲಿಖಿ ಅಂತ ಇದೆ ಇನ್ನೊಂದು ಇಲ್ಲಿದ್ರೆ ನಿಮ್ಮ ಲಿಖಿತ ಕವಿತಾಂಕೆ ಪೂರ್ಣ ಕೀಜಿ ಇಲ್ಲಿ ಒಂದು ಕವನದ ಒಂದು ನಿಮಗೆ ಫಿಲ್ನ ಬ್ಲ್ಯಾಕ್ಸಲ್ಲಿ ಕೊಟ್ಟಿದ್ದಾರೆ ಅದನ್ನು ಕೂಡ ನೀವು ಬರಿಬೋದು ಇವು ನಾಲ್ಕು ಅಂಕದ ಎರಡು ಪ್ರಶ್ನೆಗಳಾಗಿರುತ್ತೆ ಸೊ ಅದಕ್ಕೆ ಉತ್ತರವನ್ನು ಯಾವ ಥರ ಬರೆದಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡಿ ಇಲ್ಲಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಉತ್ತರವನ್ನು ತುಂಬ ದೀರ್ಘವಾಗಿ ಬರೆದಿದ್ದಾರೆ ಇದು ನಾಲ್ಕು ಅಂಕದ ಪ್ರಶ್ನೆ ಇರೋದ್ರಿಂದ ನಾವು ಸ್ವಲ್ಪ ದೀರ್ಘವಾಗಿ ಬರೀಬೇಕಾಗುತ್ತೆ ಎಂಟರಿಂದ ಹತ್ತು ವಾಕ್ಯಗಿಂತ ಸ್ವಲ್ಪ ಜಾಸ್ತಿ ಬಂದರೆ ಓಕೆ ಇನ್ನೊಂದು ಈ ಕವನವನ್ನು ನೋಡಿ ಯಾವ ಥರ ಕವನವನ್ನು ಪೂರ್ಣಗೊಳಿಸಿದ್ದಾರೆ ಇದು ಕೂಡ ಸುಮಾರು ಆರು ಒಂದು ಆರು ಲೈನ್ನ ಒಂದು ಪೊಯಮ್ ಇದೆ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಸೊ ಈ ಕವನವನ್ನು ನೀವು ಒಬ್ಬ ಹೆಟ್ ಮಾಡಿಕೊಂಡ್ರೆ ಸಾಕು ಇದರಲ್ಲಿ ಯಾವುದಾದ್ರೂ ಒಂದು ಸ್ಟಾಂತರ್ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಅದನ್ನು ಕೂಡ ನೀವು ಸಾಲ್ವ್ ಮಾಡ್ಬೋದು ಮುಂದಿನ ಕ್ವಶನ್ಗೆ ಹೋಗ್ತೀವಿ ಮೇನ್ ಕ್ವೇಶನ್ ನಂಬರ್ ಸೆವೆನ್ ಸೊ ಮೋನ್ ಮೇನ್ ಕ್ವೆಶನ್ ನಂಬರ್ ಸೆವೆನ್ ಏನಿದೆ ನೋಡಿ ಇಲ್ಲಿ ನಿಮಗೆ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದನ್ನು ಓದ್ಕೊಂಡು ಅದರ ಕೆಳಗಡೆ ನಿಮಗೆ ಪ್ರಶ್ನೆ ಇರುತ್ತೆ ಅಂದರೆ ಒಂದು ಅಂಕದ ನಾಲ್ ನಾಲ್ಕು ಕ್ವಶನ್ಗಳಿರುತ್ತೆ ಸೊ ಅದನ್ನು ಕೂಡ ನೀವು ಬರಿಬೋದು ಈ ವಿಡಿಯೋನ ಸ್ಟಾಪ್ ಮಾಡ್ತಾ ಇಲ್ಲಿನ ಪ್ರತಿಯೊಂದು ಪ್ರಶ್ನೆಗಳ ಉತ್ತರವನ್ನು ಕೂಡ ನೀವು ನೀಟಾಗಿ ಬರಿತಾ ಹೋಗಿ ಇಲ್ಲೆಲ್ಲ ಉತ್ತರವನ್ನು ನೋಡ್ತಾ ಇದ್ದೀವಿ ನೋಡಿ ಅವ್ರು ಬರೆದಿದ್ದಂಥದ್ದು ಮುಂದೆ ಮೇನ್ ಕ್ವೆಶನ್ ನಂಬರ್ ಇದೆ ಸೊ ಮೇನ್ ಕ್ವೆಶನ್ ನಂಬರ್ ಏಟ್ ಏನಿದೆ ಕ್ವಶನ್ ಪೇಪರಲ್ಲಿ ನೋಡ್ತಾ ಹೋಗೋಣ ಈಗ ಮೇನ್ ಕ್ವೆಶನ್ ನಂಬರ್ ಏಟಲ್ಲಿ ನಿಮಗೆ ಏನು ಬರೀ ಅಂತಂದರೆ ಬಿ

ಇಲ್ಲಿ ಒಂದು ನಿಬಂಧವನ್ನು ಬರೀಬೇಕಾಗುತ್ತೆ ಸೊ ನಾಲ್ಕು ಅಂಕದ ಪ್ರಶ್ನೆ ಇರುತ್ತೆ ನಿಮಗೆ ಎರಡು ಎಷ್ಟು ಕೊಟ್ಟಿದ್ದಾರೆ ಮೂರು ನಿಮ್ಗೆ ಎಸೆಗಳನ್ನು ಕೊಟ್ಟಿದ್ದಾರೆ ಮೂರರಲ್ಲಿ ನೀವು ಯಾವುದಾದ್ರೂ ಒಂದನ್ನೇ ಬರಿಬೋದು ಮೊದಲನೇದು ಏನಿದೆ ಅಂದರೆ ಬೇರೋಜಾರಿ ಬೇರೋಜ್ಗಾರಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಕೆಳಗಡೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆ ಪಾಯಿಂಟ್ಸನ್ನು ಯೂಸ್ ಮಾಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಅಥವಾ ಸ್ವಚ್ಛ ಭಾರತ್ ಅಂತಕ್ಕಂಥದ್ದು ಕೂಡ ಒಂದು ಟೈಟಲ್ ಕೊಟ್ಟಿದ್ದಾರೆ ಇನ್ನೊಂದು ಯಾವುದಿದೆ ಅಂದರೆ ಜನಸಂಖ್ಯಾಕಿ ಸಮಸ್ಯೆ ಈ ಮೂರು ಟಾಪಿಕಲ್ಲಿ ಕೂಡ ನೀವು ಬರಿಬೋದು ಸೊ ಅವರು ಯಾವುದು ಬರಿದ ಅಂತ ನೋಡೋಣ ಜನಸಂಖ್ಯಾಕಿ ಸಮಸ್ಯೆ ಅಂತ ಒಂದು ಟೈಟಲ್ ಬರೆದು ಇಲ್ಲಿ ಪಿ ಟಿ ಕೇನ ಹಾಕಿದ್ದು ನೋಡ್ತಾ ಇದ್ವಿ ಈ ಎನ ನೀವು ನಾನು ವಿಡಿಯೋನ ಹಾಗೆ ಪೇಜನ್ನು ಮೂವ್ ಮಾಡ್ತಾ ಇರ್ತೀನಿ ಸ್ಲೋ ಆಗಿ ನೀವು ವಿಡಿಯೋನ ಸ್ಟಾಪ್ ಮಾಡ್ತಾ ಮಾಡ್ತಾ ಈ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸೊ ಇದು ನಿಮ್ಗೆ ಏನಾಗುತ್ತೆ ಅಂದರೆ ಮುಂದೆ ಯಾವುದೇ ಎಕ್ಸಾಮ್ಗಳು ಮತ್ತು ಇದು ಎ ಬಂದರೂ ಕೂಡ ನಿಮಗೆ ಬರೀಕ್ಕೆ ಸಹಾಯ ಆಗುತ್ತೆ ಸೊ ಎಸ್ ಎ ತುಂಬ ದೀರ್ಘವಾಗಿ ಬರ್ತದೆ ಅಂದರೆ ಯಾಕೆಂದರೆ ಜಾಸ್ತಿ ಅಂಕ ಇರುತ್ತಲ್ವ ಸೊ ಮತ್ತೆ ಮೇನ್ ಕ್ವಶನ್ ಥರ್ಡ್ನಲ್ಲಿ ಹದಿನಾರನೇ ಪ್ರಶ್ನೆ ಯಾವಾಗ ಅವ್ರು ಬಿಟ್ಟಿದ್ರಲ್ಲ ಸೊ ನೋಡಿ ನಮ್ಗೆ ಯಾವುದೇ ಪ್ರಶ್ನೆ ಬರಲಿಲ್ಲ ಅಂದರೆ ಕೂಡ ಅದು ನಾವು ಕೊನೆಗೆ ಆ ಪ್ರಶ್ನೆ ನಂಬರನ್ನು ಹಾಕಿ ಬರಿಬೋದು ಶ್ರುತಿಯವರು ಮೇನ್ ಕ್ವೇಶನ್ ಥರ್ಡ್ನ ಹದಿನಾರು ಪ್ರಶ್ನೆಯನ್ನು ಅಲ್ಲಿ ಫಸ್ಟ್ ಪೇಜಲ್ಲಿ ಸೆಕೆಂಡ್ ಪೇಜಲ್ಲಿ ಬಿಟ್ಟಿದ್ದರು ಸೊ ಆ ಪ್ರಶ್ನೆಯನ್ನು ಇಲ್ಲೂ ಇಲ್ಲಿ ಕಂಟಿನ್ಯೂ ಮಾಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಸೊ ಇಲ್ಲಿಗೆ ಅವರು ಆನ್ಸರ್ ಮುಗಿತಾ ಇದೆ ಅಂದರೆ ಇಷ್ಟನ್ನು ಬರೆದು ಮುಂದೆಗೆ ನಮಗೆ ಲೆಟರ್ ರೈಟಿಂಗ್ ಕ್ವಶನ್ ಸ್ಟಾರ್ಟ್ ಆಗುತ್ತೆ ಸೊ ಲೆಟರ್ ರೈಟಿಂಗನ್ನು ನಿಮ್ಗೆ ಯಾವ ಥರ ಪ್ರಶ್ನೆಯನ್ನು ಕೇಳಿದ್ರು ಅಂತಕ್ಕಂಥದ್ದು ನೋಡೋಣ ಈಗ ಎಸ್ ಆದ್ಮೇಲೆ ನಿಮಗೆ ಲೆಟ್ರ್ ರೈಟಿಂಗ್ ಕೊಟ್ಟಿರ್ತಾರೆ ಲೆಟರ್ ರೈಟಿಂಗ್ ಐದು ಅಂಕದ ಪ್ರಶ್ನೆ ಇರುತ್ತೆ ನಿಮ್ಗೆ ಎರಡು ಲೆಟರನ್ನು ಕೊಡ್ತಾರೆ ಸೊ ಎರಡರಲ್ಲಿ ನೀವು ಯಾವುದಾದ್ರೂ ಒಂದನ್ನು ಕೂಡ ನೀವು ಬರಿಬೋದು ಸೊ ಇಲ್ಲಿ ಎರಡು ಲೆಟ್ರನ್ನು ನೀವು ಓದ್ಕೋಬೋದು ಸೊ ಈ ಎರಡು ಲೆಟರಲ್ಲಿ ಶ್ರುತಿಯವರು ಬರೋಂಥ ಉತ್ತರವನ್ನು ನೋಡ್ತಾ ಇದ್ರಿ ಇಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಪ್ರೇಕ್ಷಕ ರೂಪ ಇಂಥದೆಲ್ಲ ಉತ್ತರವನ್ನು ಬರೆದಿದ್ದಾರೆ ಇಲ್ಲಿ ದಿನಾಂಕವನ್ನು ಹಾಕಿದ್ದಾರೆ ಮತ್ತು ಸೇವಾಮೆ ಅಂತ ಬರೆದಿದ್ದಾರೆ ನೋಡಿ ಅಕ್ಷರಗಳು ಕೂಡ ತುಂಬ ನೀಟಾಗಿ ಬರೆದಿದ್ದಾರೆ ಆಮೇಲೆ ವಿಷಯ ಕೂಡ ಬರೆದಿದ್ದಾರೆ ಇದು ಅಂದರೆ ಇದು ಆಫೀಸಿಯಲ್ ಲೆಟರ್ನ ಅವರು ಬರೆದಿದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಸೊ ಈ ಲೆಟರ್ ಫಾರ್ಮೆಟನ್ನು ಕ್ಲಿಯರಾಗಿ ನೆನಪಿಟ್ಕೊಂಡು ನೆನಪಿಟ್ಕೊಳ್ಳಿ ಇದೇ ಥರ ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಒಳ್ಳೆಯ ಅಂಕಗಳ ಸ್ಕೋರ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈಗ ನಾವು ವಿಡಿಯೋನ ಈ ಒಂದು ಕೊನೆ ಪುಟ ತನಕ ಬಂದಿದ್ದೀವಿ ಈಗಾಗಲೇ ಶ್ರುತಿಯವರು ಹಿಂದಿಯಲ್ಲಿ ಎಂಬತ್ತಕ್ಕೆ ಎಂಬತ್ತು ಅಂಕ ಪಡ್ಕೊಳ್ಳೋಂಥ ಒಂದು ಆನ್ಸರ್ ಸೀಟನ್ನು ನೋಡಿದ್ರ ಸೊ ಈ ವಿಡಿಯೋನ ಮತ್ತೆ ಮತ್ತೆ ಸ್ಟಾಪ್ ಮಾಡ್ತಾ ನೀವು ನೋಡಿದರೆ ಪ್ರತಿಯೊಂದು ಪ್ರಶ್ನೆ ಹಾಗೂ ಉತ್ತರವನ್ನು ಕೂಡ ನೀವು ಪಡ್ಕೋಬೋದು ನಾನು ಕ್ವಶನ್ ಪೇಪರ್ ಹಾಗೂ ಆನ್ಸರ್ ಶೀಟ್ ಎರಡನ್ನೂ ಕೂಡ ತೋರಿಸಿದ್ದೀನಿ ಸೊ ನಿಮಗೆ ಈ ಎಲ್ಲವನ್ನು ಬರ್ಕೊಂಡು ನೀಟಾಗಿ ಒಂದು ಆನ್ಸರ್ ಸೀಟಲ್ಲಿ ಬದಿಟ್ಕೊಳ್ಳಿ ನಿಮಗೆ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ದೀನಿ ಸೊ ಈಗಾಗಲೇ ಎಲ್ಲ ಒಂದು ಸಬ್ಜೆಕ್ಟ್ ಆರು ವಿಷಯಕ್ಕೆ ಸಂಬಂಧಪಟ್ಟಂತೆ ವೀಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಸೊ ಆರು ಆನ್ಸರ್ ನಾನು ನೋಡಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್